ಮೊಟ್ಟ ಮೊದಲ ಬಾರಿಗೆ 1 ಕೋಟಿ ಜನರನ್ನು, 1 ಕೋಟಿ ಕುಟುಂಬಗಳನ್ನು ಬಡತನ ರೇಖೆಯಿಂದ ಮೇಲೆತ್ತಾ ಇದ್ದೇವೆ. ಸುಮಾರು 1.5 ಕೋಟಿ ಜನರನ್ನು ಬಡತನದಿಂದ ಮುಕ್ತ ಮಾಡ್ತಾ ಇದ್ದೀವಿ. ಇದು ಕ್ರಾಂತಿಕಾರಕ ಅಂತೇಳೇನು ಅನಿಸೋದೇ ಇಲ್ಲನು. ಅಂದರೆ ಬಡವರಿಗೆ ಏನಾರು ಮಾಡಿದ್ರೆ ಅದೇನೂ ಅಲ್ಲ ಅಲ್ಲನು. ಯಾರು ಇವ್ರು ಕೇಳ್ತಾ ಇರೋರು? ಆಡಳಿತ ಕ್ಷೇತ್ರದೊಳಗೆ ಅಡ್ಮಿನಿಸ್ಟ್ರೇಟಿವ್ ಸೆಟಪ್ನೊಳಗೆ ಆಫ್ಟರ್ ಇಂಡಿಪೆಂಡೆನ್ಸ್ ಯಾರು ಬೆನಿಫಿಷರೀಸ್ ಅದಾರ, ಯಾರಿಗೆ ಪ್ರಯೋಜನ, ಯಾರು ಅರ್ಹರಿದ್ದಾರೆ, ಅವ್ರಿಗೆ 95%, 97%, 99% ಜನರಿಗೆ ಅವ್ರಿಗೆ ಸಿಗಬೇಕಾದಂಥ ಸವಲತ್ತು ಸಿಕ್ಕಿತ್ತಾ? ನೀವೇ ಅವಲೋಕನೆ ಮಾಡಿಕೊಡಿ. ಈ ರೀತಿಯಾಗಿರ್ತಕ್ಕಂಥ ಆಡಳಿತ ಕ್ರಾಂತಿಕಾರಕ ಬೆಳವಣಿಗೆಯನ್ನು ತಂದಿರತಕ್ಕಂಥ ಆಡಳಿತಕ್ಕೆ ಮಲಗಿದ್ದಾರೆ ಅಂಥೇಳಿ ಅವರು ತಿಳ್ಕೊಂಡಿದ್ದರೆ ಅದಕ್ಕೇನು ಶಬ್ದ ಉಪಯೋಗ ಮಾಡಬೇಕು ಗೊತ್ತಿಲ್ಲ. ಅವರು ಹೇಳಿ, ಜಾಗೃತರಾಗಲಿ, ಕನಸಿನಿಂದ ನಿದ್ದೆಯಿಂದ ಎದ್ದೇಳಿ ಇವುಗಳನ್ನು ಅರ್ಥಕೊಳ್ಳಿ. ಬಡವರು ಅರ್ಥ ಮಾಡಿಕೊಂಡಿದ್ದಾರೆ. ಯಾಕೆ ಸಿದ್ದರಾಮಯ್ಯನವರು ಹೋದಲ್ಲೆಲ್ಲ ಮಹಿಳೆಯರು ಅಷ್ಟು ವಿಶ್ವಾಸದಿಂದ, ಗೌರವದಿಂದ, ಆಧಾರದಿಂದ ಇವತ್ತು ಗೌರವಿಸ್ತಾರೆ? ನೀವು ನಮ್ಮ ಸರ್ಕಾರದ ಆಡಳಿತ ವೈಖರಿಯನ್ನು ನೋಡ್ತಾ ಇದ್ದೀರಿ? ಸ್ಪಂದನೆಯನ್ನು ಯಾವ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ? ಏ ಇಲ್ರಿ, ಈ ಜಿಲ್ಲಾದಾಗ ಆಯ್ತು, ಆ ಜಿಲ್ಲಾದಾಗ, ಎಲ್ಲ ಜಿಲ್ಲಾದಾಗೂ ಹಿಂಗೆ ಎಲ್ಲ ಕಡೆಯೂ ಈ ರೀತಿಯಾಗಿರ್ತಕ್ಕಂಥ ಜನಸ್ಪಂದನ ಮಾಡ್ತಕ್ಕಂಥ ನಾವು ಜನಸಂದರ್ಶನ ಮಾಡಿದ್ವಿ, ಜನದರ್ಶನ, ಜನತಾ ದರ್ಶನ ಮಾಡಿದ್ವಿ. ನಾವು ಜನತಾ ದರ್ಶನ ವಿಡಿಯೋಕ್ಕ ಫೋಟೋಕ ಅಲ್ಲ, ನಮ್ಮಲ್ಲಿ ಬಂದಂಥ ಅರ್ಜಿಗಳನ್ನು ಲಾಜಿಕಲ್ ಎಂಡಿಗೆ ಸೊಲ್ಯೂಷನ್ ಮುಟ್ಟಿಸ್ಬೇಕು ಅಂಥೇಳಿ ನಾನು ನಿಮಗೆ ಜನತಾ ದರ್ಶನದ ರಿಪೋರ್ಟ್ ಕೊಟ್ಟೆ. ಯಾರು ಯಾವಾಗಾರ ಕೊಟ್ಟಿದ್ರಂದ್ರೆ ಹೇಳ್ರಿ ನೀವು? ಒಬ್ಬರಲ್ಲ, 10 ಸಲ ಮಾಡ್ಯಾರ ಜನತಾ ದರ್ಶನ ಸ್ವಾತಂತ್ರ್ಯದ ನಂತರ. ಒಬ್ಬರು ನಿಮಗೆ ಇಂಟ್ರೀಮ್ ರಿಪೋರ್ಟ್ ಕೊಟ್ಟಿದ್ರು. ಯಾರು ಕೆಲಸ ಆಗಿಲ್ಲ ಅವ್ರನ್ನ ಯಾಕಾಗಿಲ್ಲ ಅಂಥೇಳಿ ನಾವು ಆಡಳಿತಾತ್ಮಕವಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ಅವ್ರನ್ನ ಕರೆದು ಮೀಟಿಂಗ್ ಮಾಡ್ತೀವಿ. ಯಾಕಾಗಿಲ್ಲ ಅಂದರೆ ನೀನೇ ನಿಮ್ಮ ಅಣ್ಣತಮ್ಮರದು ವಾಟ್ನಿ ಪತ್ರ ಕೊಟ್ಟಿಲ್ಲ, ಅದಕ್ಕೆ ನಿಂದು ಪೋಡಿ ಆಗಿಲ್ಲ. ಈ ಎಲ್ಲ ಈ ಕಾರ್ಯಕ್ರಮ ರೂಪ ಮಾಡೋದು ಉತ್ತಮವಾಗಿರ್ತಕ್ಕಂಥ ಜನಸೇವೆಯನ್ನು ಮಾಡಬೇಕು ಅಂಥೇಳಿ ಅದನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಅಸೂಯೆ ಪಟ್ಟಿದ್ದಾರೆ, ಅವರು ಹತಾಶರಾಗಿದ್ದಾರೆ.